ಸಾಕಾರಾಗಲಿ. ಹಿಂದಿನ ಡೇಟ್ 24/24 ಮೇಟಿ ಬಚ್ಚು ತುಮೆ ಯೋಗ ಬಲ್ಸೆ ಇಸ್ ಕಾರಿ ಚಾನಲ್ ಕೋ ಪಾರ್ಕರ್ ಘರ್ ಚಾನಲ್ ಹೇ. ಬಾವ ತಿಳಿಸ್ತಾರೆ, ಮೊದಲಾದ ಮಕ್ಕಳೇ, ತಾವು ಯೋಗ ಬಲದಿಂದ ಈ ಉಪ್ಪು ನೀರಿನ ಚಾನಲನ್ನು ಪಾರು ಮಾಡಿ ಮನೆಗೆ ಹೋಗಬೇಕಾಗಿದೆ. ಇಸ್ಲೀ ಜಹಾ ಜಾನಾ ಹೇ ಉಸೆ ಯಾದ ಕರು ಇಸಿ ಖುಷಿ ಮೇ ರಹೋ ಕಿ ಅಮ್ ಅಭಿ ಫಕೀರ್ ಸೆ ಅಮೀರ್ ಬನೆ. ಅದಕ್ಕೋಸ್ಕರ ಎಲ್ಲಿ ತಲುಪಬೇಕೋ ಅದನ್ನೇ ನೆನಪು ಮಾಡಿ ಖುಷಿಯಿಂದ ಇರಿ. ನಾನು ಬಡವನಿಂದ ಧನವಂತನಾಗ್ತೀನಿ. ಇಂದಿನ ಪ್ರಶ್ನೆ, ದೈವಿ ಗುಣೋ ಕಿ ಸಬ್ಜೆಕ್ಟ್ ಪರ್ ಕಿನ್ ಬಚ್ಚೋ ಕಾ ಧ್ಯಾನ್ ಹೇ ಉನ್ಕಿ ನಿಶಾನಿ ಕ್ಯಾವ. ದೈವಿ ಗುಣಗಳ ಸಬ್ಜೆಕ್ಟ್ ಮೇಲೆ ಯಾವ ಮಕ್ಕಳ ಗಮನ ಇರುತ್ತೆ, ಅವರ ಚಿಹ್ನೆಗಳು ಏನು? ಉತ್ತರ ಆಗಿದೆ, ಉನ್ಕೆ ಬುದ್ಧಿ ಮೇ ರಹತಾ ಜೈಸಾ ಕರಮ್ ಅಮ್ ಕರೆಂಗೆ ಅಮೇ ದೇಖ್ ದೂಸ್ರೆ ಕರ್. ಅವರ ಬುದ್ಧಿಯಲ್ಲಿರುತ್ತೆ ಎಂತಹ ಕರ್ಮವನ್ನು ನಾವು ಮಾಡ್ತೀವಿ ನಮ್ಮನ್ನು ನೋಡಿ ಇತರರು ಮಾಡ್ತಾರೆ. ಕಭೇ ಕಿಸೇ ಕೋ ತಂಗ್ ನಹಿ ಕರೆಂಗೆ ಉನ್ಕೆ ಮುಕ್ಸೆ ಕಭೇ ಉಲ್ಟಾ ಸುಲ್ಟಾ ಶಬ್ದ ನಹಿ ನಿಕಲ. ಎಂದೂ ಸಹ ಯಾರಿಗೂ ತೊಂದರೆಯನ್ನು ಕೊಡಲ್ಲ, ಬಾಯಿಂದ ಉಲ್ಟಾ ಸುಲ್ಟಾ ಶಬ್ದಗಳನ್ನು ತೆಗೆಯೋದಿಲ್ಲ. ಮನ್ಸಾ ವಾಚ ಕರ್ಮಣ ಕಿಸಿಕೋ ದುಃಖ ನೈ ದೇಂಗೆ ಬಾಪ್ ಸಮಾನ್ ಸುಖ ದೇನೇಕ ಲಕ್ಷ್ಯ ಹೇ ತಬ್ ಕಹೆಂಗೆ ದೈವಿ ಗುಣೋ ಕಿ ಸಬ್ಜೆಕ್ಟ್ ಪರ್ ಧ್ಯಾನ ಹೇ. ಮನ್ಸಾ ವಾಚ ಕರ್ಮಣ ಯಾರಿಗೂ ದುಃಖವನ್ನು ಕೊಡೋದಿಲ್ಲ, ತಂದೆ ಸಮಾನ ಸುಖ ಕೊಡುವ ಲಕ್ಷ್ಯ ಇರುತ್ತೆ ಅದಕ್ಕೆ ಅಂತಿರ್ತಾರೆ. ದೈವಿ ಗುಣಗಳ ಸಬ್ಜೆಕ್ಟ್ ಮೇಲೆ ಗಮನ ಇದೆ. ಮೇಟೆ ಮೇಟೆ ರುಹಾನಿ ಬಚ್ಚೋಂ ಪ್ರತಿ ರುಹಾನಿ ಬಾಕ್ ಸಮಜಾತಿ ಯಾದಕ್ಕೆ ಯಾತ್ರಾಲಿ ಸಿಕ್ಕಾತೆ. ಮಧುರಾತೆ ಮಧುರ ಆತ್ಮೀಯ ಮಕ್ಕಳ ಪ್ರತಿ ಆತ್ಮಿಕ ತಂದೆ ತಿಳಿಸ್ತಾ ಇದೆ. ನೆನಪಿನ ಯಾತ್ರೆನೂ ಕಲಿಸ್ಕೊಡ್ತಾರೆ. ಯಾಕೆ ಯಾತ್ರಾಕ ಅರ್ಥವಿ ಬಚ್ಚೆ ಸಮಜ್ ಗಯೇ ಹೋಂಗೆ ಭಕ್ತಿ ಮಾರಗ್ ಮೇ ಬಿ ಸ ದೇವತಾಂಕೋ ಶಿವ ಬಾಬಾಕೋ ಯಾತ್ರೆ. ನೆನಪಿನ ಯಾತ್ರೆಯ ಅರ್ಥವನ್ನು ಮಕ್ಕಳು ತಿಳ್ಕೊಂಡಿರ್ಬೋದು. ಭಕ್ತಿ ಮಾರ್ಗದಲ್ಲಿ ಎಲ್ಲ ದೇವತೆಗಳನ್ನು ಶುಭಾಬೋರನ್ನು ನೆನಪು ಮಾಡ್ತಾರೆ. ಪರಂತು ಏ ಪತಾ ನೆಹೀತಾ ಕಿ ಯಾರ್ ಸೇಹಿ ವಿಕರ್ಮ ವಿನಾಶ. ಆದರೆ ಇದು ಗೊತ್ತಿರಲಿಲ್ಲ, ನೆನಪಿನಿಂದ ವಿಕರ್ಮಗಳು ವಿನಾಶ ಆಗುತ್ತೆ. ಬಚ್ಚೆ ಜಾಂತೆಯೇ ಬಾ ಪತಿ ಪಾವನ್ ವಹಿಯೇ ಪಾವನ್ ಬನಾನೆ ಕಿ ಯುಕ್ತಿ ವೃತ. ಮಕ್ಕಳಿಗೆ ಅರಿವಾಗಿದೆ ಬಾಬಾ ಪತಿತ ಪಾವನ ಅವರೇ ಪಾವನವಾಗಿ ಮಾಡುವ ಯುಕ್ತಿಯನ್ನು ತಿಳಿಸ್ಕೊಳ್ತಾರೆ. ಆತ್ಮಕೋ ಹಿ ಪಾವನ್ ಬನ್ನ ಆತ್ಮ ಹಿ ಪತಿ ಬಂತಿ ಹೇ. ಆತ್ಮನೇ ಪಾವನ ಆಗಬೇಕು, ಆತ್ಮನೇ ಪತಿತ ಆಗುತ್ತೆ. ಬಚ್ಚೆ ಜಾಂತೆ ಭಾರತ್ ಮೇ ಹಿ ಬಾಬಾ ಆಕರ್ ಯಾಕೆ ಯಾತ್ರಾ ಸಿಕ್ಕಾತೆ ಅವ್ರ ಕಹಾಬಿ ಸಿಕ್ಲಾನ. ಮಕ್ಕಳಿಗೆ ಅರಿವಾಗಿದೆ ಭಾರತದಲ್ಲೇ ತಂದೆ ಬಂದು ನೆನಪಿನ ಯಾತ್ರೆಯನ್ನು ಕಲಿಸ್ಕೊಡ್ತಾರೆ, ಮತ್ತೆಲ್ಲೂ ಸಹ ಕಲಿಸ್ಕೊಡೋದಿಲ್ಲ. ಜಿಸ್ಮಾನಿ ಯಾತ್ರಾಯೇ ತೋ ಬಚ್ಚೋನೇ ಬಹುತ್ ಕಿ ಏ ಯಾತ್ರಾ ಸಿರ್ ಬಾಬಾ ಹಿ ಸಿಕಾ ಸಕ್ತೆ. ದೈಹಿಕ ಯಾತ್ರೆಯಂತೂ ಮಕ್ಕಳು ಬಹಳಷ್ಟು ಮಾಡಿದ್ದೀರಾ, ಈ ಯಾತ್ರೆ ಒಬ್ಬ ತಂದೆನೇ ಕಲಿಸ್ಕೊಡ್ತಾರೆ. ಬಚ್ಚೋಕೋ ಬಾಬಾನೇ ಸಮಜಾಯ ಮಾಯಾಕೆ ಕಾರಣ ಸಕ್ಕಿ ಬುದ್ಧಿಕೋ ಬೇ ಸಮಜೀಕ ತಾಲಾ ಲಗಾಕೋ. ಈಗ ಮಕ್ಕಳಿಗೆ ತಂದೆ ತಿಳಿಸಿದರೆ ಮಾಯೆಯ ಕಾರಣ ಎಲ್ಲರ ಬುದ್ಧಿ ತಿಳುವಳಿಕೆ ಹೀನವಾಗಿ ಬೀಗ ಹಾಕಿಬಿದೆ. ಅಭಿ ಬಾಬಾ ದ್ವಾರ ತುಮಕೋ ಮಾಲೂಮ್ ಪಡ್ತಾ ಅಂ ಕಿತನೆ ಸಮಜ್ದಾರ್ ಧನವಾನ್ ಅವ್ರ ಪವಿತ್ರ. ಈಗ ತಂದೆ ಮುಖಾಂತರ ನಮಗೆ ಅರ್ಥ ಆಗಿದೆ ನಾವು ಎಷ್ಟು ತಿಳುವಳಿಕೆ ಉಳ್ಳವರು, ಧನವಂತರು, ಪವಿತ್ರರಾಗಿದ್ವಿ. ಅಮ್ ಸಾರೇ ವಿಶ್ವಕ್ಕೆ ಮಾಲಿಕ್ತೆ ಅಬ್ ಅಮ್ ಫಿರ್ ಬನ್ ರಹೇ ಹೇ ಬಾ ಕಿತನೀ ಬಡಿ ಬೇಹದ್ ಕಿ ಬಾದಶಾಹಿ ದೇತಿ. ನಾವು ಇಡೀ ವಿಶ್ವದ ಮಾಲೀಕರಾಗಿದ್ವಿ, ಇವಾಗ ಮತ್ತೆ ಆಗ್ತಾ ಇದ್ದೀವಿ. ತಂದೆ ಎಷ್ಟು ದೊಡ್ಡ ಅನಂತವಾದ ರಾಜ್ಯ ಭಾಗ್ಯವನ್ನು ಕೊಟ್ಟಿದ್ರು.
लौकिक बाप करके लाख करोड़ देंगे, यहाँ तो मीता बेहद का बाप बेहद की बादशाही देने आए। इसलिए तुम यहाँ पढ़ने आए हो किसके पास? बेहद के बाबा के पास। ಲೌಕಿಕ ತಂದೆ ಲಕ್ಷ ಕೋಟಿ ಕೊಡ್ತಾರೆ, ಇಲ್ಲಂತೂ ಮಧುರವಾದ ತಂದೆ ಅನಂತವಾದ ರಾಜ್ಯ ಭಾಗ್ಯವನ್ನು ಕೊಡಕ್ಕೆ ಬಂದಿದ್ದಾರೆ. ಅದಕ್ಕೋಸ್ಕರ ಇಲ್ಲಿ ಓದಕ್ಕೆ ನಾವು ಬಂದಿದ್ದೀವಿ. ಯಾರ ಹತ್ರ? ಅನಂತವಾದ ತಂದೆ ಹತ್ರ. ಬಾಬಾ ಅಕ್ಷರ್ ಮಮ್ಮಾ ಸೇವಿ ಮೀಟಾ ಹೇ ಬಲ್ ಮಮ್ಮಾ ಪಾಲನಾ ಕರ್ತಿ ಪರಂತು ಬಾಪ್ ಫಿರ್ ವಿ ಬಾಪ್ ಹೇ ಜಿಸ್ಸೆ ಬೇಹದ್ ಕಾ ವರ್ಷಾ ಮಿಲ್ತ. ತಂದೆ ಅನ್ನುವ ಅಕ್ಷರ ತಾಯಿ ಅನ್ನುವ ಅಕ್ಷರಕ್ಕಿಂತಲೂ ಮಧುರಾಗಿದೆ. ಬಲೇ ತಾಯಿ ಪಾಲನೆಯನ್ನು ಮಾಡ್ತಾರೆ, ಆದರೂ ತಂದೆ ಮತ್ತೆ ತಂದನೇ ಅಲ್ವ? ಇವರಿಂದ ಅನಂತವಾದ ಆಸ್ತಿ ಸಿಗುತ್ತಲ್ಲ. ತುಮ್ ಸದಾ ಸುಖಿ ಅವ್ ಸದಾ ಸುಹಾಗಿನಿ ಬನ್ ರಹೇ ಹೋ ಬಾಬಾ ಅಂಕೋ ಫಿರ್ ಸೆ ಕ್ಯಾ ಬನಾತೆ ಈ ಕೊಯಿ ನಯಾ ಬಾತ್. ನೀವು ಸದಾ ಸುಖಿ ಸದಾ ಸುಮಂಗಲಿ ಆಗ್ತಿದ್ದಾರೆ ಬಾಬಾ ನಮಗೆ ಮತ್ತೆ ಮಾಡ್ತಾ ಇದ್ದಾರೆ. ಇದೇನು ಹೊಸ ಮಾತಲ್ಲ. ಗಾಯನ್ ಬೇಹೆ ಸುಬೋ ಕೋ ಅಮೀರ್ ತಾ ರಾತ್ ಕೋ ಫಕೀರ್ ತಾ ತುಮ್ ಅಭಿ ಸುಬೋ ಮೇ ಅಮೀರ್ ಫಿರ್ ಬೇಹದ್ ಕಿ ರಾತ್ ಮೇ ಫಕೀರ್ ಬನ್. ಒಂದು ಗಾಯನ ಇದೆ, ಬೆಳಗ್ಗೆ ಧನವಂತರಾಗಿದ್ರು ರಾತ್ರಿ ಬಡವರಾದರು ಅಂತ. ನೀವು ಸಹ ಈ ಕಾಲಚಕ್ರದ ಅನುಸಾರ ಬೆಳಗ್ಗೆ ಧನವಂತರಾಗ್ತೀರಾ, ರಾತ್ರಿ ಬಡವರಾಗ್ಬಿಡ್ತೀರಾ. ಬಾಬಾ ರೋಜ್ ರೋಜ್ ಸ್ಮೃತಿ ದಿಲಾತೆ ಬಚ್ಚೆ ಕಲ್ತು ತುಮ್ ವಿಶ್ವಕ್ಕೆ ಮಾಲಿಕ್ ಅಮೀರ್ ತೇ ಆಜ್ ತುಮ್ ಫಕೀರ್ ಬನೇ ಹೋ ಅಬ್ ಫಿರ್ ಸುಬೋ ಆತಿ ಹೇ ತುಮ್ ಅಮೀರ್ ಬನ್ ಜಾಯೆಂಗೆ. ಇದನ್ನೇ ಸಹಜ ಬಾತ್. ತಂದೆ ಪ್ರತಿನಿತ್ಯ ಸ್ಮೃತಿಯನ್ನು ಕೊಡ್ತಾರೆ, ಮಕ್ಕಳೇ ನಿನ್ನೆ ತಾವು ವಿಶ್ವದ ಮಾಲೀಕರಾಗಿದ್ದು ಧನವಂತರಾಗಿದ್ದು, ಇವತ್ತು ತಾವು ಬಡವರಾಗಿದ್ದು, ಮತ್ತೆ ನಾಳೆ ಬೆಳಗ್ಗೆ ಬರುತ್ತೆ ತಾವು ಧನವಂತರಾಗ್ತೀರಾ. ಇಷ್ಟು ಸಹಜವಾದ ಮಾತಾಗಿದೆ. ತುಮ್ ಬಚ್ಚೋಂಕೋ ಬಹುತ್ ಖುಷಿ ಹೋನಿ ಚಾಯಿ ಅಮೀರ್ ಬನ್ನಿ. ಬ್ರಾಹ್ಮಣೋಂ ಕಾ ದಿನ್ ಬ್ರಾಹ್ಮಣೋಂ ಕಿ ರಾತ್ ಅವ್ ದಿನ್ ಮೇ ತುಮ್ ಅಮೀರ್ ಬನ್ ರಹೇ ಹೋ ಅವ್ರ ಬನೇಂಗೆ ಬಿ ಜರು. ತಮ್ಮ ಮಕ್ಕಳಿಗೆ ಬಹಳ ಖುಷಿ ಇರಬೇಕು ಧನವಂತರಾಗೋದಿಕ್ಕೆ. ಬ್ರಾಹ್ಮಣರ ದಿನ ಬ್ರಾಹ್ಮಣರ ರಾತ್, ಈಗ ತಾವು ದಿನದಲ್ಲಿ ಧನವಂತರಾಗ್ತಿದ್ದೀರಾ, ಆಗೋದಂತೂ ಖಚಿತವಾಗಿ ಇದೆ. ಪರಂತು ನಂಬರ್ ವಾರ್ ಪುರುಷಾರ್ಥ ಅನುಸಾರ ಬಾಬಾ ಕೇತೆ ಏ ಓ ಕಾರಿ ಚಾನಲ್ ಹೇ ಜಿಸೆ ತುಮ್ ಪಾರ್ ಕರ್ತೆ ಹೋ ಯೋಗ ಬಲ್ಸಿ ಜಹಾ ಜಾನ ಹೈ ಉಸ್ಕಿ ಯಾದ ರಹನಿ ಚಾಹಿಯೇ ಹಮ್ಕೋ ಅಬ್ ಘರ್ ಜಾನ ಹೈ. ನಂಬರ್ ವಾರ್ ಪುರುಷಾರ್ಥ ಅನುಸಾರ ತಂದೆ ತಿಳಿಸ್ತಾರೆ, ಇವಾಗ ನಾವು ಉಪ್ಪು ನೀರಿನ ಚಾನಲನ್ನು ಪಾರ್ ಮಾಡ್ತಿದ್ದೀವಿ ಯೋಗ ಬಲದಿಂದ. ಎಲ್ಲಿಗೆ ಹೋಗಬೇಕು ಅದನ್ನು ನೆನಪು ಮಾಡಬೇಕಲ್ಲ. ನಾವು ಈಗ ಮನೆಗೆ ಹೋಗ್ಬೇಕು. ಬಾಬಾ ಕೂದ ಆಯಾ ಹೇ ಅಮ್ಕೋ ಲೇನೆ ಬಹು ಪ್ಯಾರ್ ಸೆ ಸಮಜಾತೆ ಮೀಟೆ ಬಚ್ಚಿ ತುಮ್ ಹಿ ಪಾವಂತೆ ಚೌರಾಸಿ ಜನಂ ಲೇತೆ ಲೇತೆ ಪತಿ ಬನೇ ಹೋ ಫಿರ್ ಪಾವನ್ ಬನ್. ಬಾಬಾ ಸ್ವಯಂ ಬಂದಿದ್ದಾರೆ ನಮ್ಮನ್ನು ಕರ್ಕೊಂಡೋಗೋಕ್ಕೋಸ್ಕರ. ಬಹಳ ಪ್ರೀತಿಯಿಂದ ತಿಳಿಸ್ತಾರೆ, ಮಧುರ ಮಕ್ಕಳೇ ನೀವೇ ಪಾವನ ಆಗಿದ್ರಿ, 84 ಜನ್ಮವನ್ನು ಪಡೀತಾ ಪಡೀತಾ ಪತಿತರಾದ್ರಿ, ಮತ್ತೆ ಪಾವನ ಆಗಲೇಬೇಕು. ಪಾವನ್ ಬನ್ನೇ ಕಾ ಅವ್ರ ಕೋಯಿ ಉಪಾಯ ನಹಿ ತುಮ್ ಜಾನ್ತೆ ಹೋ ಪತಿ ಪಾವನ್ ಆತೆ ಅವ್ರ ತುಮ್ ಉನ್ಕಿ ಮತ್ ಪರ್ ಚಲ್ ಪಾವನ್ ಬಂತೆ. ಪಾವನ ಆಗೋದಕ್ಕೆ ಮತ್ತೊಂದು ಉಪಾಯನೇ ಇಲ್ಲ. ತಮಗಂತೂ ಗೊತ್ತಿದೆ ಪತಿತ ಪಾವನ ಬಂದಿದ್ದರೆ ಮತ್ತೆ ಅವರ ಮತದಂತೆ ನಾವು ಪಾವನ ಆಗ. ತುಮ್ ಬಚ್ಚೋಂಕೋ ಬಹುತ್ ಖುಷಿ ಹೋತಿ ಹಮ್ ಯೇ ಪದ ಪಾಯಂಗೆ. ಬಾಬಾ ಕೇತೆ ತುಮ್ ಇಕ್ಕೀಸ್ ಜನಂ ಕೇಳಿ ಸದಾ ಸುಖಿ ಬನ್. ತಮ್ಮ ಮಕ್ಕಳಿಗೆ ಬಹಳಷ್ಟು ಖುಷಿ ಆಗ್ತಿರ್ಬೋದು ನಾವು ಈ ಪದವಿಯನ್ನು ಪಡೆಯುತ್ತೆ. ಬಾಬಾ ಅಂತಾರೆ ತಾವು 21 ಜನ್ಮಕ್ಕೋಸ್ಕರ ಸದಾ ಸುಖಿಗಳಾಗ್ತೀವಿ.
बाप सुख धाम का, रावण दुख धाम का वर्षा भी। तुम बच्चे अभी जानते हो रावण तुम्हारा पुराना दुश्मन है, जिसने तुमको 5 विकार रूपी पिंजड़े में डाला है। बाबा आकर निकालते हैं, ಬಾಬಾ ಸುಖಧಾಮ ರಾವಣ ದುಃಖಧಾಮದ ಆಸ್ತಿಯನ್ನು ಕೊಡ್ತಾರೆ. ತಮ್ಮ ಮಕ್ಕಳಿಗೆ ಈಗ ಗೊತ್ತಾಗಿದೆ ರಾವಣ ನಮ್ಮ ಹಳೆಯ ದುಶ್ಮನಾಗಿದೆ. ಅವರಿಂದ ನಮಗೆ 5 ವಿಕಾರ ಅನ್ನುವ ಪಂಜರದಲ್ಲಿ ಸಿಕ್ಕಾಕ್ಸಿದ್ದಾರೆ. ಬಾಬಾ ಬಂದು ಬಿಡಿಸ್ತಾರಲ್ಲ, ಜಿತನಾ ಬಾಪ್ಕೋ ಯಾದ್ ಕರ್ತೆ ಉತ್ತನಾ ಅವರೋಕೋ ಭಿ ಪರಿಚಯ ದೇತೆ, ಯಾದ್ ನಾ ಕರ್ನೆ ವಾಲೆಯೇ ದೇಹ ಅಭಿಮಾನಿ ಹೋ. ಯಾರು ಎಷ್ಟು ತಂದೆಯನ್ನು ನೆನಪು ಮಾಡ್ತಾರೆ ಅಷ್ಟು ಇತರರಿಗೂ ಪರಿಚಯವನ್ನು ಕೊಡ್ತಾರೆ. ನೆನಪು ಮಾಡಿಲ್ಲ ಅಂದರೆ ದೇಹ ಅಭಿಮಾನದಲ್ಲಿ ಇರ್ತಾರೆ. ಓ ನಾ ಬಾಪ್ಕು ಯಾದ್ ಕರ್ ಸಕ್ತೆ, ನಾ ಬಾಪ್ ಕಾ ಪರಿಚಯ ದೇ ಸಕ್ತೆ, ಅಮ್ಮ ಆತ್ಮ ಬಾಯಿ ಬಾಯಿ ಹೇ ಘರ್ ಸೆ ಯಹಾ ಆಯೆ ಹೇ ಭಿನ್ನ ಭಿನ್ನ ಪಾರ್ಟ್ ಬಚ. ಅವರು ತಂದೆಯನ್ನು ನೆನಪು ಮಾಡೋದಿಲ್ಲ, ಯಾರು ದೇಹ ಅಭಿಮಾನದವರು ತಂದೆಯ ಪರಿಚಯವನ್ನು ಕೊಡೋದಿಲ್ಲ. ನಾವು ಆತ್ಮ ಸಹೋದರ ಸಹೋದರ, ಮನೆಯಿಂದ ಇಲ್ಲಿ ಬಂದಿದ್ದೀವಿ ಭಿನ್ನ ಭಿನ್ನ ಪಾತ್ರವನ್ನು ಅಭಿನಯ ಮಾಡಕ್ಕೆ. ಸಾರಾ ಪಾಠ ಕೈಸೆ ಬಚ್ತಾ ಎ ಬಿ ತುಮಾರೆ ಬುದ್ಧಿ ಮೇ, ಜಿಸ್ಕೋ ಜೋ ಪಕ್ಕಾ ನಿಶ್ಚಯ ಹೇ ಓ ಯಹಾ ಆಕರ್ ರಿಫ್ರೆಶ್ ಹೋತಿ. ಇದೇ ಪಾಠ ಯಾವ ರೀತಿ ಅಭಿನಯ ಆಗುತ್ತೆ ಇದು ತಮ್ಮ ಬುದ್ಧಿಯಲ್ಲಿದೆ. ಯಾರಿಗೆ ಎಷ್ಟು ಪಕ್ಕಾ ನಿಶ್ಚಯ ಇರುತ್ತೆ ಅವರು ಬಂದು ಇಲ್ಲಿ ರಿಫ್ರೆಶ್ ಆಗ್ತಾರೆ. ಯಹಾ ಕೋಯೆ ಐಸೆ ಪಡಾಯಿ ನಹಿ ಜೋ ತುಮ್ ಟೀಚರ್ ಕೆ ಸಾಥಿ ರಹನಾ ನಹಿ ಅಪನೇ ಘರ್ ಮೇ ಬಿ ಪಡಾಯಿ ಕರ್ ಸಕ್ತ. ಇದು ಅಂತಹ ವಿದ್ಯೆ ಅಲ್ಲ ನೀವು ಟೀಚರ್ ಜೊತೆಯಲ್ಲಿ ಇರುವಂಥದ್ದು, ಇಲ್ಲ ನೀವು ನಿಮ್ಮ ಮನೆಯಲ್ಲಿದ್ದು ವಿದ್ಯಾಭ್ಯಾಸವನ್ನು ಮಾಡಬಹುದಾಗಿದೆ. ಸೇರ್ ಏಕ್ ಹಫ್ತಾ ಅಚ್ಚೇ ತರ ಸಂಜೆ ಫಿರ್ ಬ್ರಾಹ್ಮಣಿಯ ಕೋಯಿ ಕೋ ಏಕ್ ಮಾಸ್ ಮೇ ಕೋಯಿ ಕೋ ಛೇ ಮಾಸ್ ಮೇ ಕೋಯಿ ಕೋ ಬಾರ ಮಾಸ್ಗೆ ಬಾದಲೆ ಆದ. ಬಾಗಾ ಕೇತೆ ನಿಶ್ಚಯ ಹೋ ಅವ್ರ ಬಾಗ, ಒಂದು ವಾರ ತಿಳ್ಕೊಳ್ಳಿ ಮತ್ತು ಬ್ರಾಹ್ಮಣಿಯರು ಒಂದು ತಿಂಗಳಲ್ಲಿ ಅಥವಾ 6 ತಿಂಗಳಲ್ಲಿ ಅಥವಾ 12 ತಿಂಗಳ ನಂತರ ಕರ್ಕೊಂಬರ್ತಾರೆ. ಬಾಬಾ ಹೇಳ್ತಾರೆ ನಿಶ್ಚಯ ಆಯಿತು ಅಂದರೆ ಓಡ್ತಾ ರಾಕಿ ಮೇ ಬಾಂತಿನಿ ಹೇ ಅಮ್ ವಿಕಾರ್ಮೆ ನಹಿ ಜಾಯಂಗೆ ಅಮ್ ಶಿವ ಬಾಬಾ ಸೆ ಪ್ರತಿಜ್ಞಾ ಕರ್ತೆ. ಶಿವ ಬಾಬಾ ಹೀ ಕೇತೆ ಬಚ್ಚೋ ತುಮಕೋ ನಿರ್ವಿಕಾರಿ ಜರೂರ್ ಬರ್. ರಾಕಿನೂ ಕಟ್ಟಿಸ್ಕೋಬೇಕಾಗತ್ತೆ, ನಾವು ವಿಕಾರದಲ್ಲಿ ಹೋಗೋದಿಲ್ಲ, ನಾವು ಶಿವಬಾಬುರಿಂದ ಪ್ರತಿಜ್ಞೆ ಮಾಡ್ತೀವಿ. ಶಿವಬಾಬ ಅಂದರೆ ಮಕ್ಕಳೇ ತಾವು ನಿರ್ವಿಕಾರಿ ಆಗಲೇಬೇಕು. ಅಗರ್ ವಿಕಾರ್ಮೆ ಗಯೆ ತೋ ಕಮಾಯಿ ಚೆಕ್ ಸೌ ಗುಣ ದಂಡ ಪಡ್ ಜಾಯಂಗ. 63 ಜನಂ ತುಮ್ಮೆ ಗಾತೆ ಗೋತೆ ಕಾಯಿ. ವಿಕಾರದಲ್ಲಿ ಹೋದ್ರೆ ಅಂದರೆ ಸಂಪಾದನೆ ಒಟೋಗ್ರತ್ತೆ, 100ರಷ್ಟು ದಂಡವನ್ನು ಪಡಿಬೇಕಾಗುತ್ತೆ. 63 ಜನ್ಮದಿಂದ ನೀವು ಮುಳುಗಿ ಎದ್ದು ಬರ್ತಿದ್ದೀರಲ್ಲ, ಆ ಕೇತೆಯೇ ಪವಿತ್ರವನು ಮೇರೇಕು ಯಾದ್ ಕರು ತೋ ತುಮಾರಿ ಪಾಪ ವಸಂ ಹೋ ಜಾಯ್ ಆತ್ಮ ಬಾಯಿ ಬಾಯಿ. ಈಗ ಅಂತರೇ ಪವಿತ್ರರಾಗಿ ನನ್ನನ್ನು ನೆನಪು ಮಾಡಿ ನಿಮ್ಮ ಪಾಪಗಳು ಭಸ್ಮ ಆಗುತ್ತೆ. ಆತ್ಮ ಸಹೋದರ ಸಹೋದರ ಆಗುತ್ತೆ. ಕಿಸೆಗೆ ನಾಮ ರೂಪ ಮೇ ಫಸ್ನಾ ನಹಿ ಅಗರ್ ಕೋಯಿ ರೆಗ್ಯುಲರ್ ನಹಿ ಪಡ್ತಾ ತೋ ಜಲ್ದಿ ಮೇ ನಹಿ ಲೇ ಆನಾ ಜ. ಇತರರ ಹೆಸರು ರೂಪದಲ್ಲಿ ಸಿಕ್ಕಾಕೋಬೇಕು. ಯಾರಾದರೂ ಪ್ರತಿನಿತ್ಯ ಓದಿಲ್ಲ ಅಂದರೆ ಬೇಗ ಕರ್ಕೊಂಬರೋದು ಅವಶ್ಯಕತೆ ಇಲ್ಲ. ಬಲ್ ಬಾಬಾ ಕೇತಿ ಏಕ್ ದಿನ್ ಬಿ ತೀರ್ ಲಗಾ ಸಕ್ತ ಪರಂತು ಸಮಸ್ಯೆ ಬಿ ಕಾಮ್ ಲೇನಾ ಹೇ ತುಮ್ ಬ್ರಾಹ್ಮಣ ಹೋ ಸಬ್ಸೆ ಉತ್ತಮ ಈ ತುಮಾರ ಊಂಚ್ ಕುಲ ಹೇ. ಬಲೆ ಬಾಬಾ ತಿಳಿಸ್ತಾರೆ ಒಂದು ದಿನದಲ್ಲೂ ಅವರಿಗೆ ಬಾಣ ನಾಟಬಹುದು, ಆದರೆ ತಿಳುವಳಿಕೆಯಿಂದ ಕೆಲಸ ತಗೋಬೇಕು.
ತಾವು ಬ್ರಾಹ್ಮಣರು ಎಲ್ಲರಿಗಿಂತಲೂ ಉತ್ತಮ, ಇದು ನಿಮ್ಮ ಉನ್ನತವಾದ ಕುಲ ಆಗಿದೆ. ವಹಾ ಕೋಯಿ ಸತ್ಸಂಗ್ ಆದಿ ಹೋತೇನೆ, ಸತ್ಸಂಗ್ ಭಕ್ತಿ ಮಾರಕ್ಕಿ ಹೋತೆ. ಇಲ್ಲೇನು ಸತ್ಸಂಗ ನಡೆಯುವುದಿಲ್ಲ, ಸತ್ಸಂಗ ಆಗತ್ತೆ ಭಕ್ತಿ ಮಾಡಿದೆ. ತುಮ್ ಜಾನ್ತೆ ಹೋ ಸತ್ ಕಾ ಸಂಗ ತಾರೇ, ಸತ್ ಕಾ ಸಂಗ ಮಿಲ್ತಾ ಹಿ ತಬ ಹೈ ಜಬ್ ಸತ್ಯುಗ್ ಕಿ ಸ್ಥಾಪನಾ ಹೋನಿ ಹೋಗಿ. ತಮಗಂತೂ ಗೊತ್ತಾಗಿದೆ, ಸತ್ಯವಾದ ಸಂಘ ತೇಲತ್ತೆ, ಸತ್ಯವಾದ ಸಂಘ ಸಿಗತ್ತೆ ಸತ್ಯುಗದ ಸ್ಥಾಪನೆ ಆಗೋದ್ರಿಂದ. ಯಾವಾಗ ಸತ್ಯವಾದ ಸಂಘ ಸಿಗತ್ತೆ ಆಗ ಸತ್ಯುಗದ ಸ್ಥಾಪನೆ ಆಗುತ್ತೆ. ಏ ಕಿಸ್ಕೆ ಬುದ್ಧಿ ಮೇ ನಹಿ ಆತಾ ಕ್ಯೂಂಕಿ ಬುದ್ಧಿ ಕೋ ತಾಲಾ ಲಗಾ ಹುವಾ ಹೈ ಅವ್ ಸತ್ಯುಗ್ ಮೇ ಜಾನ. ಇದೆಲ್ಲ ಯಾರ ಬುದ್ಧಿಯಲ್ಲೂ ಬರಲ್ಲ, ಯಾಕೆಂದರೆ ಬುದ್ಧಿಗೆ ಬೀಗ ಹಾಕಲಾಗಿ ಈಗ ಸತ್ಯುಗಕ್ಕೆ ಹೋಗ್ಬೇಕಲ್ಲ. ಸತ್ತಕ ಸಂಘ ಮಿಲ್ತಾ ಹೇ ಪುರುಷೋತ್ತಮ್ ಸಂಗಮ್ ಪರ್ ಬೋ ಗುರು ಲೋಕ್ತೋ ಸಂಗಮ್ ಯುಗಿ ಹೈ ನಹಿ. ಸತ್ಯ ಸಂಘ ಸಿಗತ್ತೆ ಪುರುಷೋತ್ತಮ ಸಂಗಮದಲ್ಲಿ, ಆ ಗುರುಗಳು ಸಂಗಮ್ ಯುಗಿ ಅಂತೂ ಅಲ್ವಲ್ಲ. ಬಾಬಾ ಜಬ್ ಆತೇತೋ ಬೇಟಾ ಬೇಟಾ ಕೆ ಬುಲಾತೆ ಉನ್ ಗುರು ಲೋಗೋಂಕೊ ತುಮ್ ಬಾಬಾ ತೋರಿಲಿ ಕಹಿ. ತಂದೆ ಯಾವಾಗ ಬರ್ತಾರೆ ಮಗ ಮಗ ಅಂತ ಮಾತಾಡ್ತಾರೆ, ಆ ಗುರುಗಳು ನಿಮಗೆ, ನೀವು ಆ ಗುರುಗಳನ್ನ ತಂದೆ ಅಂತೀರ. ಏಕ್ದಮ್ ಬುದ್ಧಿ ಕೋ ಗೋದ್ರೇಜ್ ಕಾ ತಾಲಾ ಲಗಾ ಹುವಾ ಹೇ ಬಾಬಾ ಆಕರ್ ತಾಲಾ ಕೋದ್. ಏಕ್ದಮ್ ಬುದ್ಧಿಗೆ ಗೋದ್ರೇಜ್ ಬೀಗ ಹಾಕೋಗಿದೆ, ಬಾಬಾ ಬಂದು ಆ ಬೀಗವನ್ನ ತೆಗಿದರೆ. ಬಾಬಾ ದೇಖೋ ಕಿತ್ನಿ ಯುಕ್ತಿ ರಚತೆ ಕಿ ಮನುಷ್ಯ ಆಕರ್ ಈರೇ ಜೈಸಾ ಜೀವನ್ ಬನಾಯೇ ಮ್ಯಾಗ್ಝೀನ್ ಕಿತಾಬ್ ಆದಿ ಚಪಾತಿ ರಚ. ಬಾಬಾ ನೋಡಿ ಎಷ್ಟು ಯುಕ್ತಿಯನ್ನು ರಚನೆ ಮಾಡ್ತಾರೆ, ಮನುಷ್ಯರು ಬಂದು ವಜ್ರ ಸಮಾನ ಜೀವನ ಮಾಡಲಿ, ಮ್ಯಾಗ್ಝೀನ್ ಪುಸ್ತಕ ಎಲ್ಲವನ್ನ ಮುದ್ರಣೆ ಮಾಡ್ತಿರ್ತಾರೆ. ಬಹುತೋಂಕ ಕಲ್ಯಾಣ ಹೋತೋ ಬಹುತೋಂಕಿ ಆಶೀರ್ವಾದವೇ ಮಿಲೇಂಗ ಪ್ರಜಾ ಬನಾನೇಕ ಪುರುಷಾರ್ಥ ಕರ್ನಾಜ. ಬಹಳಷ್ಟು ಜನರ ಕಲ್ಯಾಣ ಆದಾಗ ಬಹಳಷ್ಟು ಜನರ ಆಶೀರ್ವಾದನೂ ಸಿಗತ್ತೆ, ಪ್ರಜೆಗಳನ್ನು ತಯಾರು ಮಾಡುವ ಪುರುಷಾರ್ಥ ಮಾಡಬೇಕು. ಅಪನೇಕೋ ಬಂಧನ್ ಸೇ ಚುಡಾನ ಚಾಯೇ ಶರೀರ್ ನಿರ್ವಾ ಅರ್ಥ ಸರ್ವಿಸ್ ಜರೂರ್ ಕರ್. ತಮ್ಮನ್ನು ತಾವು ಬಂಧನದಿಂದ ಬಿಡುಗಡೆ ಮಾಡ್ಕೋಬೇಕು, ದೇಹವನ್ನು ಪೋಷಣೆ ಮಾಡೋಕ್ಕೋಸ್ಕರ ಕೆಲಸನೂ ಖಂಡಿತ ಮಾಡಬೇಕಲ್ಲ. ಈಶ್ವರಿ ಸರ್ವೇ ಸೋತೆ ಸಿರ್ ಸುಬೋ ಶಾಮ್ಕೋ ಉಸ್ ಸಮೇ ಸಬ್ಕೋ ಪುರ್ಸೊತ್ತೆ ಹೇ ಜಿಸ್ಕೆ ಸಾ ತುಮ್ ಲೋಕಿಕ್ ಸರ್ವಿಸ್ ಕರ್ತೆ ಹೋ ಉನ್ಕೋ ಭಿ ಪರಿಚಯ ದೇತೆ ರಹೋ ಕಿ ತುಮ್ಕೋ ದೋ ಬಾಬ. ಈಶ್ವರಿಯ ಸೇವೆ ಬೆಳಗ್ಗೆ ಮತ್ತು ಮುಂಜಾನೆ ಆಗುತ್ತೆ, ಆ ಸಮಯ ಎಲ್ಲರಿಗೂ ಪುರುಸತ್ತಿರುತ್ತೆ. ಅದರ ಜೊತೆಗೆ ತಾವು ಲೌಕಿಕ ಸೇವೆಯನ್ನು ಮಾಡ್ತಾ ಎಲ್ಲರಿಗೂ ತಂದೆಯ ಪರಿಚಯವನ್ನು ಕೊಡಿ. ಏನಂತ, ನಮಗೆಲ್ಲ ಇಬ್ಬರು ತಂದೆ ಇದ್ದಾರೆ. ಲೌಕಿಕ್ ಬಾಬ್ ಸಬ್ಕ ಅಲಗ ಹೇ ಪಾರಲೌಕಿಕ್ ಬಾಬ್ ಸಬ್ಕ ಏಕ ಹೇ ವೋ ಸುಪ್ರೀಂ. ಲೌಕಿಕ ತಂದೆ ಪ್ರತಿಯೊಬ್ಬರಿಗೂ ಬೇರೆ ಬೇರೆ ಇದ್ದಾರೆ, ಪಾರಲೌಕಿಕ ತಂದೆ ನಮ್ಮೆಲ್ಲರಿಗೂ ಒಬ್ಬರೇ, ಅವರೇ ಪರಮ ಆಗಿದ್ದಾರೆ. ಬಾಬಾ ಕೇತೆ ಮೇರಾ ಭಿ ಪಾಠ ಹೇ ಅಬ್ ತುಮ್ ಬಚ್ಚೆ ಮೇರಾ ಪರಿಚಯ ಜಾನ್ ಗಯೇ ಹೋ ಆತ್ಮ ಕೋ ಭಿ ತುಮ್ ಜಾನ್ ಗಯೇ. ತಂದೆ ಅಂತಾರೆ, ನನ್ನ ಪಾತ್ರ ನಾನು ಮಕ್ಕಳನ್ನು ನನ್ನ ಪರಿಚಯವನ್ನು ಕೊಟ್ಟು ಅವರಿಗೆ ಅರಿವು ಕೊಡ್ತೀನಿ. ಆತ್ಮ ಕೋ ಭಿ ತುಮ್ ಜಾನ್ ಗಯೇ ಹೋ ಆತ್ಮ ಕೇಳಿಯ ಕೇತೆ ಬ್ರುಕುಟಿಗೆ ಬೀಚ್ ಚಮಕ್ತಾ ಹೇ ಅಜಬ್ ಸಿದ್ಧ. ಆತ್ಮವನ್ನು ತಾವು ತಿಳ್ಕೊಂಡಿದ್ದೀರ, ಆತ್ಮಕ್ಕೋಸ್ಕರ ಅಂತಿರ್ತಾರೆ ಭ್ರುಕುಟಿಯ ಮಧ್ಯದಲ್ಲಿ ಒಳಿಯುವಂತಹ ವಿಚಿತ್ರವಾದ ನಕ್ಷತ್ರ. ಓ ಅಕಾಲ್ ತಕ್ತ ಭೀ ಹೇ ಆತ್ಮಕೋ ಕಭಿ ಕಾಲ್ ನಹೀ ಕಾ.
ಅದು ಅಕಾಲ ಸಿಂಹಾಸನ ಆಗಿದೆ. ಆತ್ಮವನ್ನ ಸಮಯ ಎಂದು ತಿನ್ನೋದಿಲ್ಲ. ವಾ ಸಿರ್ಫ್ ಮೈಲಿ ಅವ್ ಸಾಫ್ ಹೋತಿ ಆತ್ಮ ಕಾತಕ್ಕ ಶೋಕ್ತಾವಿ ಭ್ರುಕುಟಿಕೆ ಬೀಚನೆ. ಅದು ಕಲ್ಮಶ ಮತ್ತು ಸ್ವಚ್ಛನೂ ಆಗುತ್ತೆ. ಆತ್ಮದ ಸಿಂಹಾಸನ ಭ್ರುಕುಟಿಯ ಮಧ್ಯದಲ್ಲಿ ಶೋಭಿತವಾಗಿರುತ್ತೆ. ತಿಲಕ್ಕೆ ನಿಶಾನೆ ಬಿ ಯಹ ದೇತೆ ಬಾಬಾ ಕೇತೆ ತುಮ್ ಅಪನೇ ಕೋ ಆಪೇ ಹಿ ರಾಜ ತಿಲಕ್ ದೇನೆ ಕೆ ಲಾಯಕ್ ಬನಾವು. ತಿಲಕದ ಚಿಹ್ನೆನೂ ಇಲ್ಲೇ ಕೊಡಲಾಗುತ್ತೆ, ಇಲ್ಲಿ ಭ್ರುಕುಟಿಯ ಮಧ್ಯದಲ್ಲಿ. ತಂದೆ ತಿಳಿಸ್ತಾರೆ, ತಮಗೆ ತಾವು ರಾಜ ತಿಲಕವನ್ನು ಕೊಡೋದಕ್ಕೆ ಲಾಯಕ್ಕಾಗಿ ಮಾಡ್ತೀವಿ. ಐಸೆ ನೆಹಿ ಮೇ ಸಪ್ಪು ರಾಜ ತಿಲಕ್ ದುಂಗ ತುಮ್ ಅಪನೇಕು ದಿಲಾವು. ಆ ರೀತಿ ಅಲ್ಲ, ನಾನು ಎಲ್ಲರಿಗೂ ರಾಜ ತಿಲಕವನ್ನು ಕೊಡ್ತೀನಿ, ನಿಮಗೆ ನೀವೇ ಕೊಡಿ. ಬಾಬಾ ಜಾನ್ತೆ ಕೌನ್ ಬಹೋ ಸರ್ವಿಸ್ ಕರ್ತೆ ಮ್ಯಾಗ್ಝೀನ್ ಮೇ ಬಿ ಲಿಖತ್ ಬಹುತ್ ಅಚ್ಚಿ ಆಗ್ತೀನಿ. ಬಾಬಾ ನೋಡ್ತಾರೆ ಯಾರು ಬಹಳ ಸೇವೆಯನ್ನು ಮಾಡ್ತಾರೆ, ಮ್ಯಾಗ್ಝೀನಲ್ಲಿ ಬರವಣಿಗೆ ಯಾರು ಚೆನ್ನಾಗಿದೆ. ಸಾತ್ ಸಾತ್ ಯೋಗಕ್ಕೆ ಮೆಹನತ್ ಬಿ ಕರ್ನಿ ಹೇ ಜಿಸ್ಸೆ ವಿಕನ್ ವಿನಾಶ್ ದಿನ್ ಪ್ರತಿದಿನ್ ತುಮ್ ಅಚ್ಚಿ ರಾಜಯೋಗಿ ಬಂಜ. ಜೊತೆ ಜೊತೆಗೆ ಯೋಗದ ಶ್ರಮವನ್ನು ಮಾಡಬೇಕು, ಇದರಿಂದ ವಿಕರ್ಮಗಳು ವಿನಾಶ ಆಗುತ್ತೆ. ದಿನ ಪ್ರತಿದಿನ ತಾವು ಒಳ್ಳೆ ರಾಜಯೋಗಿ ಆಗ್ತೀರಿ. ಸಮಜೆಂಗೆ ಜೈಸೆಕೆ ಆ ಶರೀರ ಚೂಡ್ತಾ ಹೇ ಅಮ್ ಚಲೇ ಜಾತೆ, ಸೂಕ್ಷ್ಮ ವತನ್ ತಕ್ಕೋ ಬಚ್ಚೆ ಜಾತೆ, ಮೂಲ್ ವತನ್ ಕೋ ಬಿ ಅಚ್ಚಿ ರೀತಿ ಜಾನ್ತೆ ಹೇ ಕಿ ಅಮ್ ಆತ್ಮವಂ ಕಾ ಘರ್ ಹೇ. ತಿಳ್ಕೊಂತೀರಾ ಯಾವ ರೀತಿ ಈಗ ನಾವು ಶರೀರವನ್ನು ಬಿಡ್ತಿದ್ದೀವಿ, ಆ ನಾವು ನಡೀತಾ ಇದ್ದೀವಿ. ಸೂಕ್ಷ್ಮ ವತನದವರೆಗೂ ಮಕ್ಕಳು ಹೋಗ್ತಾರೆ, ಮೂಲ ವತನವನ್ನು ಇನ್ನೂ ಚೆನ್ನಾಗಿ ತಿಳ್ಕೊಂಡಿದ್ದೀರಾ. ನಾವು ಆತ್ಮಗಳು ಅಲ್ಲಿ ಇರ್ತೀವಿ, ಅದು ನಮ್ಮ ಮನೆಯಾಗಿದೆ. ಮನೆ ಶಾಂತಿ ದಾಮ್ಕೇಲಿಯೇ ಭಕ್ತಿ ಕರ್ತೆ ಸುಖಧಾಮ್ ಕಾತೋ ಕಿಸ್ಕೋ ಪತಾಯಿನೆ. ಮನುಷ್ಯರು ಶಾಂತಿಧಾಮಕ್ಕೋಸ್ಕರ ಭಕ್ತಿಯನ್ನು ಮಾಡ್ತಾರೆ, ಸುಖಧಾಮದ ಬಗ್ಗೆ ಅವರಿಗೆ ಅರಿವೇ ಇಲ್ಲ. ಸ್ವರಗ್ನೇ ಜಾನಕಿ ಶಿಕ್ಷಾತೋ ಕೋಯಿ ದೇನೆ ಸಕ್ತೆ ಬಾಬಾಕೆ ಸಿವಾಯ್ ಏಹೇ ಪ್ರವೃತ್ತಿ ಮಾರ. ಸ್ವರ್ಗದಲ್ಲಿ ಹೋಗುವ ಶಿಕ್ಷಣ ತಂದೆ ಬಿಟ್ಟು ಬೇರೆ ಯಾರು ಕೊಡೋಕ್ಕೆ ಸಾಧ್ಯವಿಲ್ಲ, ಇದು ಪ್ರವೃತ್ತಿ ಮಾರ್ಗ ಆಗಿದೆ. ದೋನೋಕೋ ಮುಕ್ತಿ ಮೇ ಜಾನಾ ಹೇ ಓ ಲೋಕ್ ಉಲ್ಟಾ ರಾಸ್ತಾ ಬತಾತೇ ಹೇ ಜಾತಾ ಕೋಯಿ ಬಿ ನಹಿ. ಇಬ್ಬರೂ ಮುಕ್ತಿಧಾಮವನ್ನು ಸೇರಬೇಕಾಗಿ, ಅವರಂತೂ ಉಲ್ಟಾ ದಾರಿ ತೋರಿಸ್ತಾರೆ, ಏನು ತಿಳ್ಕೊಂಡಿಲ್ಲ. ಸಬೀಕೋ ಪಿಚಾಡಿ ಮೇ ಬಾಬಾ ಲೇ ಜಾಯಂಗೆ ಏ ಉನ್ಕಿ ಡ್ಯೂಟಿ ಹೇ. ಎಲ್ಲರನ್ನ ಅಂತ್ಯದಲ್ಲಿ ಬಾಬಾ ಕರ್ಕೊಂಡು ಹೋಗ್ತಾರೆ, ಇದು ಅವರ ಡ್ಯೂಟಿ ಆಗಿದೆ. ಕೋಯಿ ಅಚ್ಚೆ ರೀತಿ ಪಡ್ಕ ರಾಜ್ಯ ಬಾಗಿ ಲೇತೆ ಬಾಕಿ ಸಬ್ ಕೈಸೆ ಪಡ್ತೆ ಓ ಜೈಸೆ ನಂಬರ್ ವಾರ್ ಆತೆ ವೈಸೆ ನಂಬರ್ ವಾರ್ ಜಯ. ಇನ್ ಬಾತೋ ಮೇ ಜಾಸ್ತಿ ಸಮಯ ವೇಸ್ಟ್ ಮತ್ ಕೊರು. ಕೆಲವರು ಚೆನ್ನಾಗಿ ಓದಿ ರಾಜ್ಯ ಭಾಗ್ಯವನ್ನು ಪಡಿತಾರೆ, ಬಾಕಿ ಯಾರು ಯಾವ ರೀತಿ ಓದ್ತಾರೆ, ಯಾವ ರೀತಿ ನಂಬರ್ ವಾರ್ ಬರ್ತಾರೋ ಆ ರೀತಿ ನಂಬರ್ ವಾರ್ ಹೋಗ್ತಾರೆ. ಈ ಮಾತುಗಳಲ್ಲಿ ಜಾಸ್ತಿ ಸಮಯವನ್ನು ಕಳೀಬೇಡಿ. ಕೇತೆ ಹೋ ಬಾಬಾ ಕೋ ಯಾದ ಕರ್ನೆ ಕಿ ಬಿ ಪುರ್ಸೊತ್ ನಹಿ ಮಿಲ್ತಿ ಹೇ ಫಿರ್ ಇಸ್ಸೆ ಸಮಯ ಕ್ಯೂ ವೇಸ್ಟ್ ಕರ್ತೇ ಹೋ. ಏ ತೋ ನಿಶ್ಚಯ ಹೈ ಕಿ ಬೇಹದ್ ಕಾ ಬಾಪ್ ಟೀಚರ್ ಗುರು ಬಿ ಅಂತಿರ್ತೀರಾ, ತಂದೆಯನ್ನು ನೆನಪು ಮಾಡುವ ಪುರ್ಸೊತ್ತೇ ಸಿಗಲ್ಲ ಅಂತ. ಅಂದ ಮೇಲೆ ಸಮಯವನ್ನು ಯಾಕೆ ವ್ಯರ್ಥ ಮಾಡ್ತೀರಾ, ಇದಂತೂ ನಿಶ್ಚಯ ಇದೆ ಇವರು ಅನಂತವಾದ ತಂದೆ, ಶಿಕ್ಷಕರು ಗುರುನೂ ಆಗಿದೆ. ಫಿರ್ ದೂಸರೆ ಕೋಯಿ ಕೋ ಯಾದ ಕರ್ನೆ ಕಿ ಜರುರತ್ ನಹಿ ತುಮ್ ಜಾನ್ತೆ ಹೋ ಕಲ್ಪ ಪೆಹಲೆ ಬಿ ಶ್ರೀಮತ್ ಪರ್ ಚಲ್ಕರ್ ಪಾವನ್ ಮನ್. ಮತ್ತೆ ಇತರರನ್ನ ನೆನಪು ಮಾಡುವ ಅವಶ್ಯಕತೆನೇ ಇಲ್ಲ, ತಮಗೆ ಗೊತ್ತಿದೆ ಕಲ್ಪದ ಹಿಂದೇನೂ ಶ್ರೀಮತದಂತೆ ನಡೆದು ಪಾವನ ಆಗಿ. ಗಡಿ ಗಡಿ ಚಕ್ರ ಬಿ ಫಿರಾತೆ ರಹೋ ತುಮಾರ ನಾಮ ಹೇ ಸ್ವದರ್ಶನ್ ಚ
ಚಕ್ರದ ಗಡಿ ಗಡಿ ಚಕ್ರವನ್ನು ತಿರುಗಿಸ್ತಾ ಹೋಗಿ ತಮ್ಮ ಹೆಸರೇ ಆಗಿದೆ ಸ್ವದರ್ಶನ ಚಕ್ರದ. ಜ್ಞಾನ ಸಾಗರ್ ಸೇ ತುಮೇ ಬರ್ನೆ ಮೇ ದೇರಿ ನಹಿ ಲಗ್ತಾ ಖಾಲಿ ಹೋನೆ ಮೇ ದೇರಿ ಲಗ್ತಾ ತುಮ್ ಹೋ ಮಿಟೇ ಸಿಕ್ಕಿಲ್ಲದೆ ಬಚ್ಚೆ ಕ್ಯೂಂಕಿ ಕಲಪ್ಗೆ ಬಾರ ಆಕರ್ ಮೇಲೆ. ಹಳೆಯ ಕಾಲದಲ್ಲಿ ಬಾವಿಯಲ್ಲಿ ನೀರನ್ನು ತೆಗೆಯುವಂತಹ ಮಿಷಿನ್ ಇರೋದು, ಅದು ಸುತ್ತಾ ಇರೋದು. ಅದೇ ರೀತಿ ಜ್ಞಾನ ಸಾಗರನಿಂದ ತಮಗೆ ಜ್ಞಾನವನ್ನು ತಕೊಳೋದಕ್ಕೆ ಸಮಯ ಇಡಿಸಲ್ಲ, ಖಾಲಿ ಆಗೋದಕ್ಕೆ ಸಮಯ ಇಡಿಸುತ್ತೆ. ಮಧುರ ಅಗಲಿ ಹೋದ ಸಿಕ್ಕಿರುವ ಮಕ್ಕಳೇ, ಕಲ್ಪದ ನಂತರ ಬಂದು ಮಿಲನವನ್ನು ಮಾಡ್ತಿದ್ದೀರಲ್ಲ. ಏ ಪಕ್ಕಾ ನಿಶ್ಚಯ ಚಾಯೇ ಅಮ್ ಚೌರಾಸಿ ಜನಂಕೆ ಬಾ ಫಿರ್ಸೆ ಆಕರ್ ಬಾಬಾಸೆ ಮೇಲೆ. ಇದು ಪಕ್ಕಾ ನಿಶ್ಚಯ ಬೇಕು, ನಾವೇ 84 ಜನ್ಮದ ನಂತರ ತಂದೆ ಹತ್ರ ಬಂದು ಮಿಲನ ಮಾಡ್ತೀವಿ. ಬಾಬಾ ಕೇತಿ ಜಿಸ್ನೆ ಪೆಹಲೆ ಭಕ್ತಿ ಕೀ ಹೇ ವಹಿ ಪೆಹಲೆ ಜ್ಞಾನ ಲೇನೆಗೆ ಲಾಯಕ್ ಭೀ ಬಂತೆ ಕ್ಯೂಂಕಿ ಭಕ್ತಿ ಕಾ ಫಲ್ ಚಾಯೇನ. ತಂದೆ ತಿಳಿಸ್ತಾರೆ, ಯಾರು ಮೊಟ್ಟ ಮೊದಲು ಭಕ್ತಿಯನ್ನು ಮಾಡಿದ್ರೋ ಅವರೇ ಮೊದಲು ಜ್ಞಾನವನ್ನು ಪಡೆಯೋದಕ್ಕೆ ಲಾಯಕ್ಕಾಗ್ತಾರೆ. ಯಾಕೆಂದರೆ ಭಕ್ತಿಯ ಫಲನು ಬೇಕಲ್ಲ. ತೋ ಸದೇ ಅಪನೇ ಫಲ್ ಅಥವಾ ವರ್ಸೇಕು ಯಾದ್ ಕರ್ತೆ ರಹೋ ಫಲ್ ಅಕ್ಷರ್ ಭಕ್ತಿ ಮಾರಕ್ಕ ಹೇ ವರ್ಸಾಕಿ. ಸದಾ ನಿಮ್ಮ ಫಲ ಅಥವಾ ಆಸ್ತಿಯನ್ನು ನೆನಪು ಮಾಡ್ತಾ ಇರಿ. ಫಲ ಅನ್ನುವ ಅಕ್ಷರ ಭಕ್ತಿ ಮಾರ್ಗದ್ದಾಗಿದೆ, ಆಸ್ತಿ ಅನ್ನೋದು ಸರಿಯಾಗಿ. ಬೇಹದ ಬಾಬಾಕೋ ಯಾದ ಕರ್ನೆ ಸೆ ವರ್ಸಾ ಮಿಲ್ತಾ ಅವ್ರ ಕೋಯಿ ಉಪಾಯ ನೀ. ಭಾರತ್ ಕಾ ಪ್ರಾಚೀನ ಯೋಗ ಮಶೂರ್. ಅನಂತವಾದ ತಂದೆಯನ್ನು ನೆನಪು ಮಾಡೋದ್ರಿಂದ ಆಸ್ತಿ ಸಿಗತ್ತೆ, ಮತ್ತೊಂದು ಉಪಾಯ ಇಲ್ಲ. ಭಾರತದ ಪ್ರಾಚೀನ ರಾಜಯೋಗ ಪ್ರಸಿದ್ಧಿಯ. ವೋ ಸಮಜ್ತೆ ಅಮ್ ಭಾರತ್ ಕಾ ಪ್ರಾಚೀನ ರಾಜಯೋಗ ಸೀಕ್ತೆ ಬಾಬಾ ಸಮಜಾತೆ ಓ ಡ್ರಾಮಾ ಅನುಸಾರ ಅಟಿಯೋಗಿ ಬನ್ ಜಾತೆ. ರಾಜಯೋಗ ಅಬ್ ತುಮ್ ಸೀಕ್ತೆ ಹೋ ಕ್ಯೂಂಕಿ ಅಬ್ ಸಂಗಮ್. ಅವರು ತಿಳ್ಕೊಂತಾರೆ, ಭಾರತದ ಪ್ರಾಚೀನ ಯೋಗವನ್ನು ನಾವು ಕಲಿಸ್ಕೊಡ್ತಿದ್ದೀವಿ ಅಂತ. ತಂದೆ ತಿಳಿಸ್ತಾರೆ, ಡ್ರಾಮಾ ಅನುಸಾರ ಅವರು ಅಟಯೋಗದಲ್ಲಿ ಹೋಗ್ತಾರೆ. ರಾಜಯೋಗ ಈಗ ನೀವು ಕಲಿತಿದ್ದೀರಾ, ಈಗ ಸಂಗಮ ಆಗಿದೆ. ಉನೋಕ ಧರ್ಮ ಅಲಗೇ ವಾಸ್ತವ ಮೇ ಉನ್ಕೋ ಗುರು ಕೆಹನಾ ನಹಿ ಚಾಯೇ ಪರಂತು ಎ ಬಿ ಡ್ರಾಮಾ ಅನುಸಾರ ಫಿರ್ ಬಿ ಕರೆಂಗೇ ಜೊ. ಅವರ ಧರ್ಮನೇ ಬೇರೆ, ವಾಸ್ತವದಲ್ಲಿ ಅವರಿಗೆ ಗುರು ಅಂತ ಹೇಳಬಾರ್ದಾಗಿದೆ, ಆದರೆ ಡ್ರಾಮಾ ಅನುಸಾರ ನಂತರ ಇದೆಲ್ಲ ಮಾಡೇ ಮಾಡ್ತಾರೆ. ತುಮ್ ಬಚ್ಚೋಕೋ ಅವ್ ರಿಯಾಲಿಟಿ ಬನ್ನಾ ಹೇ ರಿಲಿಜಿಯನ್ ಮೇಹಿ ತಾಕತ್. ತುಮಕೋ ಜೋ ಮೇ ದೇವಿ ದೇವತಾ ಬನ್ನಾತಾ ಹೋ ಈ ಧರ್ಮ ಬಹು ಸುಖದೇನ. ಈಗ ತಾವು ಮಕ್ಕಳು ರಿಯಾಲಿಟಿ ರೈಟಿಯಸ್ ಆಗಬೇಕಾಗಿದೆ. ರಿಲಿಜಿಯನ್ನಲ್ಲಿ ಶಕ್ತಿ ಇದೆ ಅಲ್ಲ, ಅಂದರೆ ಧರ್ಮದಲ್ಲಿ ತಾಕತ್ತಿದೆ ಅಲ್ಲ. ನಾನು ನಿಮ್ಮನ್ನು ದೇವಿ ದೇವತೆಯಾಗಿ ಮಾಡ್ತೀನಿ, ಧರ್ಮದಲ್ಲಿ ಬಹಳಷ್ಟು ಸುಖ ಇರುತ್ತೆ. ಮೇರೆ ತಾಕತ್ ಬೇ ಉನ್ಕೋ ಮಿಲ್ತಾ ಜೋ ಮೇರೆ ಸೇ ಯೋಗ ಲಗಾತೆ ತೋ ಬಾಬಾ ಜೋ ಖುದ್ ಧರ್ಮ ಸ್ಥಾಪನ ಕರ್ತೆ ಉಸ್ಮೇ ಬಹುತ್ ತಾಕತ್. ನನ್ನ ಶಕ್ತಿನೂ ಅವ್ರಿಗೆ ಸಿಗತ್ತೆ ಯಾರು ನನ್ನ ಜೊತೆ ಯೋಗವನ್ನು ಮಾಡ್ತಾರೆ. ಬಾಬಾ ಸ್ವಯಂ ಧರ್ಮ ಸ್ಥಾಪನೆ ಮಾಡ್ತಿದ್ದಾರೆ, ಅದರಲ್ಲಿ ಬಹಳಷ್ಟು ತಾಕತ್ತು. ತಮ್ಮ ಸಾರೇ ವಿಶ್ವಕ್ಕೆ ಮಾಲಿಕ್ ಬನ್ ಜಾತೆ ಹೋ ಬಾಪ್ ಇಸ್ ಧರ್ಮ ಕಿ ಮಹಿಮಾ ಕರ್ತೆ ಹೇ ಇಸ್ಮೇ ಬಹುತ್ ಮೈಟ್ ಹೇ. ನೀವು ಇಡೀ ವಿಶ್ವದ ಮಾಲೀಕರಾಗಿರ್ತೀರ ಬಾಬಾ. ಈ ಧರ್ಮದ ಮಹಿಮೆಯನ್ನು ಮಾಡ್ತಿದ್ದರೆ ಇದರಲ್ಲಿ ಬಹಳಷ್ಟು ಶಕ್ತಿ ಇದೆ. ಆಲ್ ಮೈಟಿ ಬಾಬಾ ಸೇ ಮೈಟ್ ಬಹುತೋಂಕೋ ಮಿಲ್ತಾ ವಾಸ್ತವ ಮೇ ಮೈಟ್ ಸಪ್ಕೋ ಮಿಲ್ತಿ ಪರಂತು ನಂಬರ್ ಒನ್. ಸರ್ವಶಕ್ತಿವಂತ ಬಾಬೂರಿಂದ ಎಲ್ಲರಿಗೂ ಶಕ್ತಿ ಸಿಗತ್ತೆ. ವಾಸ್ತವದಲ್ಲಿ
ಬಹಳಷ್ಟು ಜನಕ್ಕೆ ಸಿಗುತ್ತೆ, ಆದರೆ ನಂಬರ್ವಾರ. ತುಮಕೋ ಜಿತನಾ ಮೈ ಚಾಯ್ ಉತನಿ ಬಾಬಾ ಸೇಲೋ ಫಿರ್ ದೈವಿ ಗುಣೋ ಕಿ ಸಬ್ಜೆಕ್ಟ್ ಭೀ ಚಾಯ್ ಕಿಸ್ಕೋ ತಂಗ್ ನಹಿ ಕರ್ನಾ ದುಃಖ ನಹಿ ದೇ. ತಮಗೆಷ್ಟು ಬೇಕೋ ಅಷ್ಟು ಶಕ್ತಿಯನ್ನು ಪಡೀರಿ, ಅದರ ಜೊತೆಗೆ ದೈವಿ ಗುಣದ ಸಬ್ಜೆಕ್ಟು ಬೇಕಾಗಿದೆ. ಯಾರಿಗೂ ತೊಂದರೆಯನ್ನು ಕೊಡಬೇಡಿ, ದುಃಖವನ್ನು ಕೊಡಬೇಡಿ. ಏ ಕವಿ ಕಿಸ್ಕೋ ಉಲ್ಟಾ ಸುಲ್ಟಾ ಶಬ್ದ ನಹಿ ಕೇತೆ ಜಾನ್ತೆ ಹೇ ಜೈಸಾ ಕರಂ ಮೇ ಕರುಂಗ ಮುಜೆ ದೇಖ್ ಅವ್ರ ಬಿ ಕರ್. ಇವರು ಅಂದರೆ ಬ್ರಹ್ಮ ಬಾಬಾ ಎಂದೂ ಯಾರಿಗೆ ಉಲ್ಟಾ ಸುಲ್ಟಾ ಶಬ್ದವನ್ನು ಹೇಳೋದಿಲ್ಲ. ಗೊತ್ತಿದೆ ನಾನು ಎಂತಹ ಕರ್ಮವನ್ನು ಮಾಡ್ತೀನಿ, ನನ್ನನ್ನು ನೋಡಿ ಇತರರು ಮಾಡ್ತಾರೆ. ಅಸುರಿ ಗುಣೋನ್ಸೆ ದೈವಿ ಗುಣಮೆ ಜಾನ ದೇಖ್ನಾ ಹೇ ಅಮ್ ಕಿಸಿಕೋ ದುಃಖ ನಹಿ ದೇತೆ. ಅಸುರಿ ಗುಣಗಳಿಂದ ದೈವಿ ಗುಣದಲ್ಲಿ ಬರಬೇಕು, ನೋಡಬೇಕಾಗಿದೆ ನಾನು ಯಾರಿಗೂ ದುಃಖವನ್ನು ತಲುಪಿಸ್ತಿಲ್ಲ ತಾನೆ. ಐಸಾ ಕೋಯಿ ನಹಿ ಜೋ ಕಿಸ್ಕೋ ದುಃಖ ನಹಿ ದೇತಾ ಹೋ ಕುಚ್ ನಾ ಕುಚ್ ಭೂಲೇ ಹೋತಿ ಜರೂರ್. ಆ ರೀತಿನೂ ಅಲ್ಲ, ಯಾರು ಯಾರಿಗೂ ದುಃಖ ಕೊಡೋದಿಲ್ಲ ಅಂತ ಏನೋ ಒಂದು ತಪ್ಪುಗಳು ಆಗ್ತಾ ಇರುತ್ತೆ. ಓ ಅವಸ್ಥಾ ಅಂತಮೇ ಆಯಂಗಿ ಜೋ ಮನ್ಸ ವಾಚ ಕರ್ಮಣ ಕಿಸಿಕೋ ನಾ ದುಃಖ. ಆ ಸ್ಥಿತಿ ಅಂತ್ಯದಲ್ಲಿ ಬರುತ್ತೆ. ಮನ್ಸ ವಾಚ ಕರ್ಮಣ ಯಾರಿಗೂ ದುಃಖವನ್ನು ಕೊಡೋದಿಲ್ಲ. ಈ ಸಮಯ ಅಂ ಪುರುಷಾರ್ಥಿ ಅವಸ್ಥಾ ಮೇಹೆ ಹರ್ ಬಾರ್ ನಂಬರ್ ವಾರ್ ಪುರುಷಾರ್ಥ ಅನುಸಾರ ಹೋಗಿ. ಈ ಸಮಯದಲ್ಲಿ ನಾವು ಪುರುಷಾರ್ಥಿ ಸ್ಥಿತಿಯಲ್ಲಿ ಇದೆ. ಪ್ರತಿಯೊಂದು ಮಾತು ನಂಬರ್ ವಾರ್ ಪುರುಷಾರ್ಥ ಅನುಸಾರ ಆಗುತ್ತೆ. ಸಭಿ ಪುರುಷಾರ್ಥ ಸುಖ ಕೇಳಿಯೇ ಕರ್ತೆ ಪರಂತು ಬಾ ಬಿಗರ್ ಕೋಯಿ ಸುಖ ದೇನಾ ಸತ್ಯ. ಎಲ್ಲರೂ ಪುರುಷಾರ್ಥ ಸುಖಕ್ಕೋಸ್ಕರನೇ ಮಾಡ್ತಾರೆ, ಆದರೆ ತಂದೆ ಬಿಟ್ಟು ಬೇರೆ ಯಾರು ಸುಖವನ್ನು ಕೊಡೋದು. ದೇಖಾ ಜಾತ ಸೋಮನಾಥ್ಗೆ ಮಂದಿರವೇ ಕಿತನೆ ಈರೆ ಜೌಹಾರ್ ತೇ ಓ ಸಬ್ ಕಹಾಸೆ ಆಯ ಕೈಸೆ ಸಾವುಕಾರ ಬನೆ ಸಾರಾ ದಿನ ಇಸ್ ಪಡಾಯಿಕೆ ಚಿಂತನ್ ಮೇ. ನೋಡಲಾಗತ್ತೆ ಸೋಮನಾಥ ಮಂದಿರದಲ್ಲಿ ಎಷ್ಟೊಂದು ವಜ್ರ ವೈಢೂರ್ಯಗಳಿತ್ತಲ್ಲ, ಅವೆಲ್ಲ ಎಲ್ಲಿಂದ ಬಂತು? ಯಾವ ರೀತಿ ನಾವು ಧನವಂತರಾಗಲಿ? ಇಡೀ ದಿನ ಈ ವಿದ್ಯೆಯ ಚಿಂತನೆಯಲ್ಲೇ ಇರಬೇಕಾಗಿ. ಗುರಸ್ತ ವ್ಯವಹಾರ ಮೇರ ಕಮಲ್ ಫೂಲ್ ಸಮಾನ್ ಪವಿತ್ರ ಬನ್ನ ತುಮ್ನೆ ಏ ಪುರುಷಾರ್ಥ ಕಿಯಾ ಹೇ ತಪ್ತೋ ಮಾಲಾ ಬನಿ ಹೇ. ಗುರಸ್ತ ವ್ಯವಹಾರದಲ್ಲಿದ್ದು ಕಮಲ ಪುಷ್ಪ ಸಮಾನ ಪವಿತ್ರರಾಗಿ ತಾವೇ ಪುರುಷಾರ್ಥವನ್ನು ಮಾಡಿದ್ದೀರಾ, ಅದಕ್ಕೆ ಮಾಲೆ ತಯಾರಾಗಿದೆ. ಕಲಂ ಕಲಂ ಬಂತಿ ರತಿ ಮಾಲಾ ಕಿಸ್ಕಾ ಯಾದಗಾರ್ ಹೇ ಈ ಅಭಿ ತುಂ ಜಾನ್ತೆ ಹೋ. ಕಲ್ಪ ಕಲ್ಪ ತಯಾರಾಗ್ತಾನೇ ಇರುತ್ತೆ, ಮಾಲೆ ಯಾರ ನೆನಪಾರ್ತಾ? ಇದಂತೂ ತಮಗೆ ಗೊತ್ತಿದೆ ಅಲ್ಲ. ಓದೋ ಮಾಲಾಕ ಸಿಮಿರನ್ಕರ್ ಬಹೋ ಸ್ಮೃತಿ ಮಸ್ತ್ ಹೋ ಜಾತೆ ಭಕ್ತಿ ಮೇ ಕ್ಯಾ ಹೋತಾ ಅವ್ರ ಜ್ಞಾನ ಮೇ ಕ್ಯಾ ಹೋತಾ ಇವಿ ತುಂಬ ಜಾನ್ತೆ. ಅವರಂತೂ ಮಾಲೆಯ ಚಿಂತನೆಯನ್ನು ಮಾಡ್ತಾ ಮಾಡ್ತಾ ಬಹಳಷ್ಟು ಮುಳುಗೋಗ್ತಾರೆ. ಭಕ್ತಿಯಲ್ಲಿ ಏನಾಗುತ್ತೆ, ಜ್ಞಾನದಲ್ಲಿ ಏನಾಗುತ್ತೆ, ಈಗಂತೂ ತಮಗೆ ಗೊತ್ತಿದೆ ಅಲ್ಲ. ತುಮ್ ಕಿಸಿ ಕೋವಿ ಸಮಜಾ ಸಕ್ತೆ ಹೋ ಪುರುಷಾರ್ಥ ಕರ್ತೆ ಕರ್ತೆ ಆಕ್ರಿಂ ಪಿಚಾಡಿ ಕಿ ರಿಸಲ್ಟ್ ಕಲ್ಪ ಪಹಲೆ ಮಾಪಿ ನಿಕಲ್ ಆಯ್. ನೀವು ಯಾರಿಗಾದರೂ ತಿಳಿಸ್ಬೋದು ಪುರುಷಾರ್ಥವನ್ನು ಮಾಡ್ತಾ ಮಾಡ್ತಾ ಅಂತ್ಯದಲ್ಲಿ ರಿಸಲ್ಟ್ ಕಲ್ಪದ ಅನುಸಾರ ಬಂದೇ ಬಂದ. ಅರೆ ಏಕ್ ಅಪನಿ ಜಾಂಚ್ ಕರ್ತೇ ರಹೇ ತುಮ್ ಜಾನ್ತೆ ಹೋ ಅಂಕೋ ಯೇ ಬನನಾ ಹೇ ಪುರುಷಾರ್ಥ ಕಿ ಮಂಜಿಲ್ ಮಿಲೆ. ಪ್ರತಿಯೊಬ್ಬರೂ ನಿಮ್ಮನ್ನೇ ಚೆಕ್ ಮಾಡ್ತಾ ಇದೆ, ನಿಮಗೆ ಗೊತ್ತಿದೆ ನಾವಿದಾಗಬೇಕು, ಪುರುಷಾರ್ಥದ ಲಕ್ಷಣವೂ ಸಿಕ್ಕಿದೆ. ನಂಬರ್ ವಾರ್ ಪುರುಷಾರ್ಥ ಅನುಸಾರ ಬಾಬಾ ಬಿ ತುಮಾರ ಸ್ವಾಗತ್ ಕರ್ತೆ ತುಮ್ ಬಚ್ಚೆ ಜೋ ಸ್ವಾಗತ್ ಕರ್ತೆ ಹೋ ಉನ್ಸೆ ಜಾಸ್ತಿ ಬಾಪ್ ತುಮಾರ ಸ್ವಾಗತ್ ಕರ್ತೆ ಹೇ. ನಂಬರ್ ವಾರ್ ಪುರುಷಾರ್ಥ ಅನುಸಾರ ಬಾಬಾ ತಮ್ಮೆಲ್ಲರ ಸ್ವಾಗತವನ್ನು ಮಾಡ್ತಾರೆ. ತಾವು ಏನು ಸ್ವಾಗತ ಮಾಡ್ತೀರಾ, ಅದಕ್ಕಿಂತಲೂ ಜಾಸ್ತಿ ತಂದೆ ತಮ್ಮ ಸ್ವಾಗತವನ್ನು
ಮಾಡ್ತಾರೆ. ಬಾಕ ದಂದಾಯೆ ತುಮಾರ ಸ್ವಾಗತ್ ಕರ್ನ ಸ್ವಾಗತ ಮಾನ ಸದ್ಗತಿ. ತಂದೆಯ ಕೆಲಸನೇ ಆಗಿದೆ ಸ್ವಾಗತ ಮಾಡೋದು. ಸ್ವಾಗತ ಅಂದರೆ ಸದ್ಗತಿ. ಏ ಸಬ್ಸೆ ಊಂಚ ಸ್ವಾಗತೆ ತುಮ್ ಸಬ್ಕ ಸ್ವಾಗತ್ ಕರ್ನಿ ಬಾಬಾ, ಇದು ಎಲ್ಲದಕ್ಕಿಂತ ಉತ್ತಮವಾದ ಸ್ವಾಗತ. ನಿಮ್ಮೆಲ್ಲರ ಸ್ವಾಗತ ತಂದೆ ಮಾಡ್ತಿದ್ದಾರೆ. ಅಚ್ಚ ಮೀಟೇ ಮೀಟೇ ಸಿಕ್ಕಿಲ್ಲದೆ ಬಚ್ಚೋ ಪ್ರತಿ ಮಾತ್ ಪಿತಾ ಬಾಪ್ ದಾದಾಕ ಯಾ ಪ್ಯಾರ ಗುಡ್ ಮಾರ್ನಿಂಗ್, ರೂಹಾನಿ ಬಾಪ್ ಕಿ ರೂಹಾನಿ ಬಚ್ಚೋ ಕೋ ನಮಸ್ತೆ. ಅಮ್ ರೂಹಾನಿ ಬಚ್ಚೋ ಕಿ ರೂಹಾನಿ ಮಾತ್ ಪಿತಾ ಬಾಪ್ ದಾದಾ ಕೋ ಯಾ ಪ್ಯಾರ ಗುಡ್ ಮಾರ್ನಿಂಗ್ ಔರ್ ನಮಸ್ತೆ. ಇಂದಿನ ಧಾರಣೆಗೋಸ್ಕರ ಮುಖ್ಯ ಸಾರ ಮೊದಲನೇ ಪಾಯಿಂಟು, ಬಹುತೋಂಕೆ ಆಶೀರ್ವಾದ ಲೇನೆ ಕೇಳಿ ಕಲ್ಯಾಣಕಾರಿ ಬನ್ನಾ ಹೇ. ಬಹಳಷ್ಟು ಜನರ ಆಶೀರ್ವಾದವನ್ನು ಪಡೆಯೋಕ್ಕೋಸ್ಕರ ಕಲ್ಯಾಣಕಾರಿ ಆಗಬೇಕಾಗಿದೆ. ಶರೀ ನಿರ್ವಾ ಅರ್ಥ ಕರಂ ಕರ್ತೇವಿ ಅಪನೇಕೋ ಬಂಧನ್ಸೆ ಮುಕ್ತಕರ್ ಸುಭೋ ಶಾಮ್ ಈಶ್ವರಿ ಸರ್ವೇ ಜರುರ್ ಕರ್. ದೇಹವನ್ನು ಪೋಷಣೆ ಮಾಡೋಕ್ಕೋಸ್ಕರ ಕರ್ಮವನ್ನು ಮಾಡ್ತಿದ್ರೂ ಸಹ ತಮ್ಮನ್ನು ತಾವು ಬಂಧನದಿಂದ ಮುಕ್ತರಾಗಿ ಮಾಡಿಕೊಂಡು ಬೆಳಗ್ಗೆ ಸಂಜೆ ಈಶ್ವರಿಯ ಸೇವೆಯನ್ನು ಖಂಡಿತ ಮಾಡಲೇಬೇಕು. ಎರಡನೇದು, ದೂಸರಿ ಬಾತೊಮ್ಮೆ ಅಪನಾ ಸಮಯ ವೇಸ್ಟ್ ನಾಕರ್ ಬಾಬಾಕೋ ಯಾದ್ ಕರ್ ಮೈಟ್ಲೇನೆ. ಬೇರೆ ಮಾತುಗಳಲ್ಲಿ ತಮ್ಮ ಸಮಯವನ್ನು ವ್ಯರ್ಥ ಮಾಡದೆ ತಂದೆಯನ್ನು ನೆನಪು ಮಾಡಿ ಶಕ್ತಿಯನ್ನು ಪಡಿಬೇಕು. ಸತ್ತಕ್ಕೆ ಸಂಗಮೇ ರಹನಾ ಹೇ ಮನ್ಸಾ ವಾಚ ಕರ್ಮಣ ಸಬ್ಕು ಸುಖ ದೇನಿಕ ಪುರುಷಾರ್ಥ. ಸತ್ಯವಾದ ಸಂಘದಲ್ಲೇ ಇರಬೇಕಾಗುತ್ತೆ. ಮನಸ ವಾಚ ಕರ್ಮಣ ಎಲ್ಲರಿಗೂ ಸುಖವನ್ನು ನೀಡುವ ಪುರುಷಾರ್ಥವನ್ನು ಮಾಡಬೇಕು. ಇಂದಿನ ವರದಾನ, ಪವಿತ್ರತಾಕೆ ವರದಾನ್ಕು ನಿಜಿ ಸಂಸ್ಕಾರ ಬನಾಕ ಪವಿತ್ರ ಜೀವನ್ ಬನಾನೆ ವಾಲೆ ಮೆಹನತ್ ಮುಕ್ತ. ಪವಿತ್ರತೆಯ ವರದಾನವನ್ನು ನಿಜ ಸಂಸ್ಕಾರವಾಗಿ ಮಾಡಿಕೊಂಡು ಪವಿತ್ರ ಜೀವನ ಮಾಡಿಕೊಳ್ಳುವಂಥವರು ಶ್ರಮದಿಂದ ಮುಕ್ತಭವ. ಕೈ ಬಚ್ಚೋಂಕು ಪವಿತ್ರತಾಮೆ ಮೆಹನತ್ ಲಗ್ತಿ ಇಸ್ಸೆ ಸಿದ್ಧ ಹೇ ವರದಾತ ಬಾಪ್ಸೆ ಜನಂ ಕಾ ವರದಾನ್ ನಹಿ ಲಿಯಾ ವರದಾನ್ ಮೇ ಮೆಹನತ್ ನಹಿ ಹೋತಿ. ಕೆಲವು ಮಕ್ಕಳಿಗೆ ಪವಿತ್ರತೆಯಲ್ಲಿ ಶ್ರಮ ಅನಿಸುತ್ತೆ. ಇದರಿಂದ ಸಿದ್ಧ ಆಗತ್ತೆ ವರದಾತ ತಂದೆಯಿಂದ ಜನ್ಮದ ವರದಾನವನ್ನು ಪಡ್ಕೊಂಡಿಲ್ಲ, ವರದಾನದಲ್ಲಿ ಶ್ರಮ ಇರೋದಿಲ್ಲ. ಆರು ಬ್ರಾಹ್ಮಣ ಆತ್ಮಕ್ಕೂ ಜನಂ ಕಾ ಪೆಹಲಾ ವರದಾನೇ ಪವಿತ್ರ ಬೋ ಯೋಗಿ ಬೋ. ಪ್ರತಿಯೊಂದು ಬ್ರಾಹ್ಮಣ ಆತ್ಮಕ್ಕೆ ಜನ್ಮದ ಮೊದಲನೇ ವರದಾನ ಆಗಿದೆ ಪವಿತ್ರ ಭವ ಯೋಗಿ ಭವ. ಜೈಸೆ ಜನಂ ಕೇ ಸಂಸ್ಕಾರ ಬಹುತ್ ಪಕ್ಕೇ ಹೋತೆ ತೋ ಪವಿತ್ರತಾ ಬ್ರಾಹ್ಮಣ ಜನಂ ಕಾ ಆದಿ ಸಂಸ್ಕಾರ ನಿಜಿ ಸಂಸ್ಕಾರ. ಯಾವ ರೀತಿ ಜನ್ಮದ ಸಂಸ್ಕಾರ ಬಹಳ ಪಕ್ಕ ಆಗತ್ತೆ, ಪವಿತ್ರತೆ ಬ್ರಾಹ್ಮಣ ಜನ್ಮದ ಆದಿ ಸಂಸ್ಕಾರ ನಿಜ ಸಂಸ್ಕಾರ ಆಗಿದೆ. ಇದೇ ಸ್ಮೃತಿ ಸೆ ಪವಿತ್ರ ಜೀವನ್ ಬನಾವೋ ಮೆಹನತ್ ಸೆ ಮುಕ್ತ. ಇದೇ ಒಂದು ಸ್ಮೃತಿಯಿಂದ ಪವಿತ್ರ ಜೀವನ ಮಾಡಿಕೊಳ್ಳಿ ಶ್ರಮದಿಂದ ಮುಕ್ತರಾಗಿ. ಸ್ಲೋಗನಾಗಿದೆ, ಟ್ರಸ್ಟಿ ಓಹೆ ಜಿಸ್ಮೇ ಸೇವಾ ಕಿ ಶುದ್ಧ ಭಾವನಾ ಹೇ. ಟ್ರಸ್ಟಿ ಅವರಾಗಿದ್ದಾರೆ ಯಾರಲ್ಲಿ ಸೇವೆಯ ಶುದ್ಧ ಭಾವನೆ ಇರುತ್ತೆ ಅಂತ.